ಎಸಿನು ಕಾಂಗ್ರೆಸ್ ಮುಂಚೂಣಿ ನಾಯಕರನ್ನೇ ಬಿಜೆಪಿ ಟಾರ್ಗೆಟ್ ಮಾಡಿದೆಯೇ ಅಂತ ಹೇಳಿ ಇಲ್ಲಿ ಕೇಳಿ ಬರ್ತಾ ಇರುವಂತ ವಿಚಾರ ಅಂದ್ರೆ ಕಾಂಗ್ರೆಸ್ ನಲ್ಲಿ ಘಟಾನುಘಟಿ ನಾಯಕರು ಇದ್ದಾರಲ್ಲ ಅವರನ್ನೇ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಬಿಜೆಪಿ ಅವರು ಪರಮೇಶ್ವರ್ ವಿರುದ್ಧ ಬಿಎಚ್ ಅನಿಲ್ ಕುಮಾರ್ ಕಣಕ್ಕಿಳಿಸಿದ್ದಾರೆ ಕೋರ್ಟಗೆರೆಯಲ್ಲಿ ಪರಮೇಶ್ವರ್ ಗೆ ಮೊಳುವಾಗ್ತಾರ ಐಎಎಸ್ ಅಧಿಕಾರಿ ಕೋರ್ಟಗೆರೆಯಲ್ಲಿ ಮಾಜಿ ಡಿಸಿಎಂ ಗೂ ಸೋಲಿನ ಭೀತಿ ಶುರುವಾಗಿದೆಯಂತೆ ನೋಡಿ ನಿವೃತ್ತ ಐಎಎಸ್ ಅಧಿಕಾರಿ ಆಗಿರುವಂತ ಬಿಎಚ್ ಅನಿಲ್ ಕುಮಾರ್ ಎಸ್ಸಿ ಎಡ ಸಮುದಾಯಕ್ಕೆ ಬಿಎಚ್ ಅನಿಲ್ ಕುಮಾರ್ ಸೇರಿದಂತವರು ಹೀಗಾಗಿ ಕೋರ್ಟಗೆರೆಯಲ್ಲಿ ಪರಮೇಶ್ವರ್ ಗೂ ಪ್ರಬಲ ಪೈಪೋಟಿ ಒಡತಾರೆ ಇವರು ಕಾಂಗ್ರೆಸ್ ಮುಂಚೂಣಿ ನಾಯಕರು ಪರಮೇಶ್ವರ್ ಮಾಜಿ ಡಿಸಿಎಂ ಅವರನ್ನ ಹಣಿಯೋ ಸಲುವಾಗಿ ಇಲ್ಲಿ ಬಿಎಚ್ ಅನಿಲ್ ಕುಮಾರ್ ಅವರನ್ನ ಕಣಕ್ಕಿಳಿಸಿದೆ ಕೋರ್ಟಗೆರೆಯಲ್ಲಿ ಪರಮೇಶ್ವರ್ ಗೆ ಐಎಎಸ್ ಅಧಿಕಾರಿ ಮುಳುವಾಗ್ತಾರಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ನೋಡಿ ಬಹಳಷ್ಟು ಅಳೆದು ತೂಗಿ ಇಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ ಬಿಜೆಪಿ ಇಂದ ಸರಣಿ ಸಭೆಗಳನ್ನು ನಡೆಸಿದ್ರು ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಸೂಕ್ತ ಅದರ ಜೊತೆಗೆ ಈ ಸೀನಿಯರ್ ಲೀಡರ್ ಗಳಿದ್ದಾರಲ್ಲ ಕಾಂಗ್ರೆಸ್ ನಲ್ಲಿ ಅವರನ್ನ ಮುಖ್ಯವಾಗಿ ಹಣಿಬೇಕು ಈಗ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಆರ್ ಅಶೋಕ್ ಅವರನ್ನ ಕಣಕ್ಕಿಳಿಸಲಾಗಿದೆ ಇಲ್ಲಿ ಬಿಎಚ್ ಅನಿಲ್ ಕುಮಾರ್ ಅವರನ್ನ ಕಣಕ್ಕಿಳಿಸಿದ್ದಾರೆ ಪರಮೇಶ್ವರ್ ಅವರ ವಿರುದ್ಧವಾಗಿ ಇದು ಬಿಜೆಪಿ ನಾಯಕರ ಪ್ಲಾನ್ ಆಗಿರುವಂತದ್ದು ಎಸ್ ನೋಡಿ ಕೈ ಮುಂಚೂಣಿ ನಾಯಕರನ್ನೇ ಇಲ್ಲಿ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಒಂದು ಕಡೆ ಕನಕಪುರ ಬಂಡೆ ಅಲ್ಲಿ ಡಿಕೆ ಶಿವಕುಮಾರ್ ಅವರ ಭದ್ರ ಕೋಟೆಗೆ ಆರ್ ಅಶೋಕ್ ಅವರನ್ನ ನುಗ್ಗಿಸಿದ್ದಾರೆ ಆರ್ ಅಶೋಕ್ ಅವರು ಪ್ರಬಲ ಪೈಪೋಟಿಯನ್ನು ಒಡ್ಡುತ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರನ್ನ ಶತಾಯ ಗತಾಯ ಹಣಿಲೇಬೇಕು ಸೋಲಿಸಲೇಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ಆರ್ ಅಶೋಕ್ ಅವರಿಗೆ ಅಲ್ಲಿ ಟಿಕೆಟ್ ನೀಡಲಾಗಿದೆ